2023 ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಭಾರಿ ಹಿನ್ನಡೆಯನ್ನು ಅನುಭವಿಸಿದೆ. ರಾಜ್ಯ ನಾಯಕರಿಗೆ ಸದ್ಯ ಬಿಜೆಪಿ ಹೈಕಮಾಂಡ್ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸ ಮಾಡ್ತಾ ಇದೆ. ಬಿಎಲ್ ಸಂತೋಷ್ ಮೂಲಕ ಆತ್ಮಸ್ಥೈರ್ಯವನ್ನು ತುಂಬೋಕೆ ಹೈಕಮಾಂಡ್ ನಾಯಕರು ಪ್ಲಾನ್ ಅನ್ನು ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಬಿಎಲ್ ಸಂತೋಷ್ ಅವರು ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ರೆಡಿ ಆಗಿದ್ದಾರೆ ಎನ್ನುವಂತ ಮಾಹಿತಿ. ಅಧಿಕಾರದಲ್ಲಿದ್ದಂತಹ ಬಿಜೆಪಿ ಪಕ್ಷ ಸದ್ಯ ವಿರೋಧ ಪಕ್ಷದ ಸ್ಥಾನಕ್ಕೆ ಕುಸಿದುಬಿಟ್ಟಿದೆ. ಶೀಘ್ರದಲ್ಲೇ ಲೋಕಸಭಾ ಚುನಾವಣೆಯನ್ನು ಎದುರಿಸುವಂತಹ ಅನಿವಾರ್ಯತೆ ಇದೆ. ಹೀಗಾಗಿ ಅಸೆಂಬ್ಲಿ ಚುನಾವಣೆ ಒಂದು ಕೆಟ್ಟ ಕನಸು ಅಂತ ಮುಂದಕ್ಕೆ ಸಾಗೋಣ, ಮುಂದೆ ಇರುವಂತಹ ಅವಕಾಶಗಳನ್ನು ಕೈಚೆಲ್ಲೋದು ಬೇಡ ಅನ್ನುವಂತಹ ಸಲಹೆಯನ್ನು ರಾಜ್ಯ ನಾಯಕರಿಗೆ ನೀಡಿದೆ ಬಿಜೆಪಿಯ ಹೈಕಮಾಂಡ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಒಂದು ಕಡೆ ಗ್ಯಾರಂಟಿ ಜಾರಿಯ ಚಿಂತನೆ ರಾಜ್ಯ ಸರ್ಕಾರದ್ದು, ಅದೇ ಗ್ಯಾರಂಟಿ ಮೂಲಕ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಚಿತ್ತವನ್ನು ನೆಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಇದರ ಮಧ್ಯೆ ಬಿಜೆಪಿ ಪಾತಾಳಕ್ಕೆ ಕುಸಿದಂತಹ ಬಿಜೆಪಿಯನ್ನ ಮೇಲಕ್ಕೆತ್ತುವಂತಹ ಪ್ರಯತ್ನ ಹೈಕಮಾಂಡ್ ನಿಂದ ಯಾವ ರೀತಿ ವಿವರಿಸಬಹುದಾ? ವಿದೇಶಿ ಪ್ರಮುಖವಾಗಿ ರಾಜ್ಯದಲ್ಲಿ ನಡೆದಂತ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇದೆ, ಆ ಒಂದು ಚುನಾವಣೆ ಕೆಟ್ಟ ಕನಸು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಮಾತನ್ನ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ರಾಜ್ಯ ಬಿಜೆಪಿ ನಾಯಕರಿಗೆ ನೀಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮುಂಬರುವಂತಹ ದಿನದಲ್ಲಿ ಬಿಬಿಎಂಪಿ ಚುನಾವಣೆ ಎದುರಿಸಬೇಕಾಗತ್ತೆ. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಕೂಡ ಒಂದೆಡೆಯಿಂದಾದ್ರೂ ಬಿಜೆಪಿ ರಾಜ್ಯ ನಾಯಕರು ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಈ ಘಟನೆಯನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವು ಕಷ್ಟಸಾಧ್ಯ ಆಗಬಹುದು. ಈ ನಿಟ್ಟಿನಲ್ಲಿ ಆ ಒಂದು ಚುನಾವಣೆಯನ್ನ ಚಿತ್ತ ಕನಸು ಅಂತ ಮರೆತುಬಿಡೋಣ ಅನ್ನೋ ಒಂದು ಕಿವಿ ಮಾತನ್ನ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ರಾಜ್ಯದ ನಾಯಕರಿಗೆ ಹೇಳಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕೂಡ ರಾಜ್ಯದಲ್ಲಿ ಬಿಜೆಪಿ ನಾಯಕರನ್ನ ಸಂಘಟನೆ ಮಾಡಬೇಕಾಗುತ್ತೆ, ಬಿಜೆಪಿ ಪಕ್ಷವನ್ನ ಸಂಘಟನೆ ಮಾಡಬೇಕಾಗುತ್ತೆ. ಜೊತೆಗೆ ಬಿಜೆಪಿ ಈಗ ಏನು ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25 ಸಂಸದರನ್ನ ಹೊಂದಿದೆ, ಯಥಾವತ್ತಾಗಿ ಅದೇ ಸಂಖ್ಯೆಯನ್ನ ಉಳಿಸ್ಕೋಬೇಕಾಗುತ್ತೆ. ಒಂದು ವೇಳೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ಅಭ್ಯರ್ಥಿಗಳ ವರ್ಚಸ್ ಇಲ್ಲ ಅಂತ ಹೇಳಿದ್ರೆ, ಅಥವಾ ಒಂದಷ್ಟು ಆರೋಗ್ಯ ಸಮಸ್ಯೆಯೋ ಅಥವಾ ವಯಸ್ಸಿನ ಸಮಸ್ಯೆಯೋ ಇದ್ದಿದ್ದೆ ಆದ್ರೆ ಆ ಒಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬದಲಾವಣೆಗೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಮುಂದಿನ ಒಂದು ವರ್ಷದಲ್ಲಿ ಎದುರಾಗುವ ಅಂತ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಈಗಲೇ ವೇದಿಕೆಯನ್ನು ಸಿದ್ಧಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನಡೆಯನ್ನ ಬಿಜೆಪಿ ಕೆಟ್ಟ ಕನಸಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನ ಮರೀಲಿಕ್ಕೆ ಎಲ್ಲಾ ಒಂದು ಪ್ರಯತ್ನಗಳನ್ನ ಮಾಡ್ತದೆ ಅನ್ನೋ ಒಂದು ಮಾಹಿತಿ ಇದೀಗ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ. ಸಿದ್ದೇಶ್ವರ್ ಹಾಗೆ ಮುಚ್ಚುದಂತ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.